ಬೇಳೆಯಿಂದ ನಾವು ರಸಂ ಮಾಡ್ತೀವಿ, ಹಾಗೆ ಸಾಂಬಾರ್ ಮಾಡ್ತೀವಿ, ದಾಲ್ ಮಾಡ್ತೀವಿ. ಇವತ್ತು ನಾನು ಆಂಧ್ರ ಸ್ಟೈಲ್ ಚಿಂತಾಕು ಪಪ್ಪು ಅಂದರೆ ಹುಣಸೆ ಚಿಗುರಿಂದ ನಾನು ಪಪ್ಪು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು. ಇದು ಈ ಸೀಸನಲ್ಲೇ ಸಿಗೋದು. ಇದು ತಿಂತಾ ಇರಬೇಕಾದ್ರೆ ಉಳ್ಳುಳ್ಳಿಯಾಗೆ ಮತ್ತು ಖಾರ ಖಾರವಾಗೆ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನಾ. ಇವತ್ತಿನ ವಿಡಿಯೋದಲ್ಲಿ ನಾನು ಆಂಧ್ರ ಸ್ಟೈಲ್ನಲ್ಲಿ ಹುಣಸೆ ಚಿಗುರು ಪಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಹುಣಸೆ ಚಿಗುರು ಅಂದರೆ ಈ ರೀತಿಯಾಗಿರುತ್ತೆ. ಇದು ಮಾರ್ಚಿ ಏಪ್ರಿಲಲ್ಲಿ ಈ ಸೀಸನಲ್ಲಿ ಸಿಗುತ್ತೆ. ಇದು ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈ ಸೀಸನ್ನಲ್ಲಿ ಮಾತ್ರ ಇದನ್ನು ಸಿಗೋದು. ಅದು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮನೆಯವರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ದಂಟು ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಕಟ್ ಆಗೋಷ್ಟು. ಇದನ್ನೆಲ್ಲ ಚೆನ್ನಾಗಿ ಬರೀ ಎಲೆಗಳನ್ನ ಮಾತ್ರ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಒಂದೆರಡು ಸತಿ ತೊಳ್ಕೋಬೇಕು. ಹಾಗೆ ಇವಾಗ ಒಂದು ಕುಕ್ಕರ್ನಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಎರಡು ಸತಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಒಂದು 10-12 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕೋಬೋದು. ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಇದು ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಕೆಲವೊಂದ್ಸತಿ ಹುಳ ಇರುತ್ತೆ, ಅದಕ್ಕೋಸ್ಕರ ನೋಡಿ ಹಾಕ್ತಾ ಇದ್ದೀನಿ ನಾನು. ಇದೇ ಜಾಗದಲ್ಲಿ ನೀವು ನಾಟಿ ಟೊಮೊಟೊ ಕೂಡ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, 1/4 ಚಮಚದಷ್ಟು ಅರಿಶಿನ ಪುಡಿ. ಹಾಗೆ ನಾವು ದಂಟು ಸೊಪ್ಪು ಬಿಡಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಈ ಸೊಪ್ಪು ಸಾರಿಗೆ ದಂಟಿನ ಸೊಪ್ಪೇ ಹಾಕಬೇಕು. ಈಗ ನೋಡಿ, ಹುಣಸೆ ಚಿಗುರು ನಾನು ಇದನ್ನು ಸಹ ಚೆನ್ನಾಗೆ ತೊಳ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಚಟ್ನಿ ಮಾಡ್ತಾರೆ, ಹಾಗೆ ಚಿತ್ರಾನ್ನ ಗೊಜ್ಜು ಮಾಡ್ತಾರೆ, ತುಂಬ ವೆರೈಟೀಸ್ ಮಾಡ್ತಾರೆ. ಅದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಒಂದು ವಿಸಿಲ್ಗೆ ಹಾಕೋಬೇಕು. ನೋಡ್ಕೊಳ್ಳಿ, ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಇಲ್ಲಿ ನಾನು ಸುಮಾರು ಒಂದು ಕಪ್ ಆಗೋಷ್ಟು ದೊಡ್ಡ ಕಪ್ಪಲ್ಲಿ ನೀರು ಹಾಕ್ಕೊಂಡು ಒಂದು ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ಯಾವ ರೀತಿ ಸಾಫ್ಟಾಗಿ ಬೆಂದಿದೆ ಅಂತ. ಈಗ ಬೇಳೆ ಸೊಪ್ಪು ಬೇಯಿಸಿಟ್ಕೊಂಡಿದ್ದೀವಲ್ಲ, ನೀರನ್ನೆಲ್ಲ ಬಸ್ತ್ಕೋಬೇಕು. ಹಾಗೆ ಇದನ್ನು ಮಸಿಯೋ ಕೊಲ್ಲಲ್ಲಾದರೂ ಮಸ್ತ್ಕೋಬೋದು, ಇಲ್ಲಾಂತಂದರೆ ಈ ಥರ ಸ್ಟೀಲ್ದು ಏನಾದರೂ ಸ್ಟಿಕ್ ಇದ್ದರೆ ಈ ಥರ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೋದು. ಒಂದು ವಿಸಿಲ್ಗೆ ಹಾಕಿರ್ತೀವಲ್ಲ, ನಾನು ಬೇಗನೆ ಸಾಫ್ಟಾಗುತ್ತೆ. ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಮಸ್ಕೊಂಡಿದ್ದೀನಿ ಅಂತ. ಫ್ರೆಂಡ್ಸ್, ನಿಮ್ಗೆ ಬೇಕು ಅಂತಂದರೆ ಇದೇ ರಸನ ಒಗ್ಗರಣೆಗೆ ಹಾಕ್ಕೋಬೋದು. ಇದು ಗಟ್ಟಿಯಾಗಿರುತ್ತೆ ಪಪ್ಪು, ಹಾಗೆ ರಸಂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ತುಂಬ ತೀರಾ ತೆಳುವಾಗೂ ಇಲ್ಲ, ಹಾಗೆ ಗಟ್ಟಿಯಾಗೂ ಇಲ್ಲ. ಈ ಥರ ನಾನು ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಅದು ಕುದಿಯೋಷ್ಟೊತ್ತಿಗೆ ಇದಕ್ಕೆ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ನಾನು ಧನಿಯಾ, 1/4 ಚಮಚದಷ್ಟು ಮೆಣಸು, ಹಾಗೆ 1/2 ಸ್ಪೂನಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತ್ಯ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ 1/2 ಸ್ಪೂನು. ಈಗ ಇದನ್ನು ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ನಲ್ಲಿ ಇದನ್ನೆಲ್ಲ ಹುರ್ಕೋಬೇಕು. ಫ್ರೆಂಡ್ಸ್, ಆಲ್ರೆಡಿ ನಾನು ಪಪ್ಪು ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಈ ಥರ ಫ್ರೆಶಾಗಿ ನಾವು ಮಾಡಿ ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಅನ್ನೋ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ನೋಡಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಪೌಡ್ರ್ ರೆಡಿಯಾಗಿದೆ. ಒಗ್ಗರಣೆಗೆ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಇವಾಗ ಈರುಳ್ಳಿ 1/4 ಭಾಗದಷ್ಟು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಈ ಹುಣಸೆ ಚಿಗುರಿಲ್ಲ ಅಂತಂದರೆ ನೀವು ದಂಟು ಇಲ್ಲಾಂದರೆ ಪಾಲಾಕು ಹುಣಸೆ ಚಿಗುರ ಜಾಗದಲ್ಲಿ ನೀವು ಯಾವ ಸೊಪ್ಪಾದರೂ ಹಾಕ್ಕೊಂಡು ಇದೇ ರೀತಿಯಾಗಿ ಮಾಡ್ಕೋಬೋದು. ಅದೇ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದರೆ ನಾಟಿ ಟೊಮೊಟೊ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಈಗ ಫ್ಲೇವರು ಟೇಸ್ಟ್ಗೋಸ್ಕರ 2 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಸ್ಪೂನಷ್ಟು ನಾನು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೆನಲ್ಲ ಪಪ್ಪು ಪುಡಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೊನೆಯಲ್ಲೇ ಹಾಕ್ಕೋಬೇಕು ಒಗ್ಗರಣೆ ಜೊತೆಗೆ, ಆವಾಗಲೇ ಫ್ಲೇವರ್ ಚೆನ್ನಾಗಿರೋದು. ನೋಡಿ, ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಒಗ್ಗರಣೆಗೆ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ಆಂಧ್ರ ಸ್ಟೈಲು ಚಿಂತಾಕು ಪಪ್ಪು ರೆಡಿ. ಇದಕ್ಕೆ ಸೈಡ್ ಡಿಶ್ಶಿಗೆ ಈ ಥರ ಬೋಟಿ ಆಗಿರ್ಬೋದು, ಮಿಚ್ಚರ್ ಆಗಿರ್ಬೋದು, ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅಂದರೆ ಆಲ್ರೆಡಿ ಸಾರು ಹುಳಿಯಾಗಿರೋದ್ರಿಂದ ಉಪ್ಪಿನಕಾಯಿ ಅಷ್ಟು ಕಾಂಬಿನೇಷನ್ ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿರುತ್ತೆ. ನೋಡ್ಕೊಂಡ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಪಪ್ಪು ಮಾಡೋದು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.